ಕಡೆ. ಹೌದಾ? ಬೆಳಿಗ್ಗೆ ಹೋಗಿದ್ದ ಆ ಕಡೆ ಅಂಜನಾದ್ರಿ ಪರ್ವತ, ಇಲ್ಲಿ ಎದುರುಗಡೆ ಕಾಣದೆ ಋಷಮುಖ, ಇಲ್ಲೇ ಸುಗ್ರೀವ ಇದ್ದಿದ್ದು, ಎದುರುಗಡೆ ವಾಲಿ ಇರ್ತಾನೆ, ಅದನ್ನ ನಾವು ಕಿಷ್ಕಿಂದ ಪರ್ವತ ಅಂತ ಕರಿತೀವಿ. ಅವರಿಬ್ಬರು ಜಗಳ ಈ ಕಲ್ಲಿಂದ ಆಡ್ತಿದ್ರು, ಅವನು ಆ ಕಲೆ ತಿಂಗೋದು ಕಲಿಂದು ಜಗಳ. ಇದರಲ್ಲಿ ಮಾತಂಗ ಪರ್ವತ ಇಲ್ಲಿತ್ತಲ್ಲ ಮಾತಂಗ, ಇವರಿಬ್ಬರು ಜಗಳ ಆಡಿದಾಗೆಲ್ಲ ಅವರು ಸುಗ್ರೀವ ಮಾತಂಗ ಪರ್ವತದಲ್ಲಿ ಹೋಗಿ ಬಚ್ಚಿಟ್ಕೊಳ್ತಿರ್ತಾರೆ. ತೋರಿಸಿದ್ರಲ್ಲ ಮಾತಂಗ, ಅದು ಇಲ್ಲಿ ನಾವು ಕಾಣ್ತಕ್ಕಂಥದ್ದು ಕೋದಂಡರಾಮ. ಸೊ ರಾಮ ಲಕ್ಷ್ಮಣ ಸೀತೆ ವನವ ಅಲ್ಲಿ ಇದರಿಂದ ಲಂಕಾದಿಂದ ಬರ್ತಾರಲ್ಲ, ಬಂದಮೇಲೆ ಇಲ್ಲಿ ಸುಗ್ರೀವನಿಗೆ ಆಶೀರ್ವಾದ ಮಾಡಿ ಸ್ವಲ್ಪ ದಿನ ಇಲ್ಲಿದ್ದು, ನಾನು ಹೇಳಿದ್ನಲ್ಲ ಅಯೋಧ್ಯೆ ಕೂದ್ರ ಅಂತ, ಅವಾಗಿಲ್ಲಿ ಆಶೀರ್ವಾದ ಮಾಡಿದ್ದಿದೆ ಸುಗ್ರೀವನಿಗೆ. ಒಂದೇ ಕಲ್ಲಿನಲ್ಲಿ ರಾಮ ಲಕ್ಷ್ಮಣ ಸೀತೆ ಸುಗ್ರೀವ ಇದ್ದಾರೆ ಅಲ್ಲಿ. ಆಮೇಲೆ ದರ್ಶನ ಮಾಡಿ, ಆಮೇಲೆ ಕಾಣಿಸುತ್ತೆ ನೋಡಿ ಸರ್, ಅದು ಬಂದುಬಿಟ್ಟು ಮೆಡಿಟೇಷನ್ ಟೆಂಪಲ್ ಅಂತಂದು ಮೇಡಮ್. ಅಂದರೆ ಈ ಟೈಮಲ್ಲಿ ಅಲ್ಲ ಮೇಡಮ್, 14th-15th century ಸಾಧುಗಳೆಲ್ಲ ಹೋಗಿಬಿಟ್ಟು ಆ ಕಡೆಗೆ ಮೆಡಿಟೇಷನ್ ಮಾಡಲಿಕ್ಕೆ ಒಂದು ಮಂಟಪ ಅದು. ಸೊ ಆ ಟೈಮ್ನಲ್ಲೆಲ್ಲ ಈ ಥರ ತೆಪ್ಪ ಎಲ್ಲ ಯೂಸ್ ಇಲ್ಲ ಮೇಡಮ್. ಸೊ ಬೈ ವಾಕ್ ಬಂದುಬಿಟ್ಟು ನಿಮಗೆ ಅಲ್ಲಿಂದ ಒಂದು ಕಲ್ಲು ಕಾಣಿಸುತ್ತೆ ಸರ್. ಸೊ ಅಲ್ಲಿಂದ ಈ ಕಡೆಗೆ ಒಂದು ಕಲ್ಲಿನ ಬ್ರಿಡ್ಜ್ ಇತ್ತು ಮೇಡಮ್ ಹೋಗಲಿಕ್ಕೆ ಬರಲಿಕ್ಕೆ. ಸೊ ಇದು ಆಗಸ್ಟ್ ಬಂದುಬಿಟ್ರೆ ಈ ನೀರು, ಸೊ ಆ ಮಂಟಪ ಕಾಣಿಸುತ್ತಲ್ಲ ಮೇಡಮ್, ಸೊ ಅದೆಲ್ಲ ನೀರು ಒಳಗಡೆ ಮುಳುಗೋಗುತ್ತೆ ಸರ್ ಆಗಸ್ಟ್ನಲ್ಲಿ. ಸೊ ಆ ಟೈಮಲ್ಲಿ ಚಕ್ರತೀರ್ಥ ಅಂದ್ಬಿಟ್ಟು ನೀರು ಬಂದ್ಬಿಟ್ಟು ಸುಳಿ ಆಗುತ್ತೆ. ಜೋ ಅಪ್ ಬಲ್ತೆ ಭೌರ ಮೇಡಮ್ ಅಷ್ಟು ಜೋ ಇದರ ಸರ್ ಇಲ್ಲಿ ಭಾಳ ದೊಡ್ಡ ರೌಂಡ್ ಆಗುತ್ತೆ ಮೇಡಮ್. ಸೊ ರೌಂಡ್ಲಿಂದ ಎಲ್ಲ ಬಿದ್ದೋಗಿರೋದು ಈ ಕಲ್ಲಿನ ಬ್ರಿಡ್ಜು. ಸೊ ನೀರು ಫೋರ್ಸ್ಲಿಂದ ಎಲ್ಲ ಇದಾಗಿರೋದು. ಸೊ ಈ ಥರ ಎಲ್ಲ ಕಲ್ಲಿಗೆಲ್ಲ ಹೋಲ್ಸ್ ಆಗಿದೆಯಲ್ಲ ಮೇಡಮ್, ಅದು ಕೂಡ ಭೌರದಿಂದ ಆ ಥರ ಹೋಲ್ಸ್ ಆಗಿರೋದು. ತುಂಗ ಶಿವ ಭದ್ರ ಪಾರ್ವತಿ ಮೇಡಮ್ ಎರಡೂ ಶೇಷಗಳು ತುಂಗ ಭದ್ರ ಅಂತಂದು ಕರೀತಾರೆ. ಸೊ ಇಲ್ಲಿ 12 ವರ್ಷಕ್ಕೊಂದ್ಸಲ ಕುಂಭಮೇಳ ಆಗುತ್ತೆ. ಸೊ ಕುಂಭಮೇಳ ಅಂದ್ರೆ ನೀವು ನೋಡಿರ್ತೀರಿ ಮೇಡಮ್, ಪುಷ್ಕರ. ಸೊ ಅದರಲ್ಲಿ ಸಾಕಷ್ಟು ಜನ ಬಂದ್ಬಿಟ್ಟು ಇದರಲ್ಲಿ ಸ್ನಾನ ಮಾಡಿಬಿಟ್ಟು ದೇವಸ್ಥಾನಗಳಿಗೆ ಹೋಗ್ಬಿಟ್ರೆ ಅವರು ಪಾಪ ಪರಿಹಾರ ಎಲ್ಲ ಹೊರಟು ಹೋಗುತ್ತೆ ಅಂತಂದು. ಸೊ ನಿಮಗೆ ಅಲ್ಲಿ ಒಂದು ಟೆಂಪಲ್ ಕಾಣಿಸುತ್ತೆ ನೋಡಿ ಮೇಡಮ್, ಯಂತ್ರೋಧಾರಕ. ಯಂತ್ರೋಧಾರಕ ಅಂದ್ರೆ ಆ ವೈಟ್ ಕಲರ್ ರೆಡ್ ಕಲರ್ ಕಾಣಿಸುತ್ತೆ ಸರ್, ಅದೇ ಯಂತ್ರೋಧಾರಕ. ಯಂತ್ರೋಧಾರಕ ಅಂದ್ಬಿಟ್ರೆ ಸೊ ಅದು ನಾರ್ಮಲ್ ಆಗಿ ಹನುಮಾನ್ ಮೂರ್ತಿ ಇದೆ ಮೇಡಮ್, ಆಂಜನೇಯನ ಮೂರ್ತಿ ಇದೆ ಒಳಗಡೆ. 2000 ವರ್ಷಗಳ ಹಿಂದೆ ಇಲ್ಲಿ ವ್ಯಾಸರಾಜರು ಮೆಡಿಟೇಷನ್ ಮಾಡ್ತಿದ್ರು ಮೇಡಮ್ ಈ ಸ್ಥಳದಲ್ಲಿ. ಸೊ ಇದರಲ್ಲಿ ಸ್ನಾನ ಮಾಡಿಬಿಟ್ಟು ತಪಸ್ಸು ಕೂತ್ಕೊಂಡ ನಂತರ ಅವ್ರ ಆತ್ಮದಲ್ಲಿ ಹನುಮಂತರಾಯ ಬಂದುಬಿಟ್ಟು ಅವ್ರನ್ನ ತಕ ನಂದು ಒಂದು ಮೂರ್ತಿ ಕೆತ್ತನೆ ಮಾಡಿ ಕೊಡಿ ಗುರುಗಳೆ ಅಂತಂದು ಕೇಳೋರು ಮೇಡಮ್. ಸೊ ಆಯ್ತು ಅಂದ್ಬಿಟ್ಟು ಅವ್ರು ಏನು ಮಾಡ್ತಿದ್ರು, ಸೊ ಒಳಗಡೆ ಹೋಗಿಬಿಟ್ಟು ಈ ಥರ ಒಂದು ಕಲ್ಲಿಗೆ ಸುಂದರವಾದ ಒಂದು ಹನುಮಂತರಾಯ ಮೂರ್ತಿ ಕೆತ್ತನೆ ಮಾಡ್ತಿದ್ರು ಮೇಡಮ್. ಸೊ ಇವತ್ತು ಬೆಳಿಗ್ಗೆ ಆ ಮೂರ್ತಿ ಕೆತ್ತನೆ ಮಾಡಿದರೆ, ಸೊ ಈವ್ನಿಂಗ್ ಹೋಗಿ ನೋಡಿದರೆ, ಸೊ ಆ ಮೂರ್ತಿ ಅಲ್ಲಿ ಇರ್ತಿದ್ದಿಲ್ಲ ಮೇಡಮ್, ತುಂಬ ಮಾಯ ಹೋಗ್ಬಿಡೋದು ಆ ಮೂರ್ತಿ. ಸೊ ಕಲ್ಲಿಗೆ ಏನು ಮೂರ್ತಿ ಮಾಡಿರ್ತಾರಲ್ಲ ಸರ್, ಆ ಮೂರ್ತಿ ಅಲ್ಲಿ ಇರ್ತಿದ್ದಿಲ್ಲ ಮೇಡಮ್, ಕಾಣಿಸ್ತಿದ್ದಿಲ್ಲ. ಸೊ ಹಾಗಾಗಿ ಅವರು ಆಲೋಚನೆ ಮಾಡ್ತಾರೆ ಮೇಡಮ್, ಸೊ ಇದಕ್ಕೆ ಈ ಥರ ಮಾಡಿದರೆ ಸರಿ ಅಲ್ಲ ಅಂತ ಅಂದ್ಬಿಟ್ಟು ಹೋಮ ಮಾಡ್ತಾರೆ. ಇವು ನಾರ್ಮಲಾಗಿ ಹೋಮ ಎಲ್ಲನ ಹೋಮ ಮಾಡಿಬಿಟ್ಟು 7 ಮಂತ್ರಗಳು ಬರುತ್ತೆ. ಸೊ 7 ಮಂತ್ರಗಳನ್ನ ಹಾಕಿ ಒಂದು ಕಲ್ಲಿಗೆ ಸ್ಕ್ವೇರ್ ಮಾಡ್ತಾರೆ. ಸ್ಕ್ವೇರ್ ಮಾಡಿಬಿಟ್ಟು ಸ್ಕ್ವೇರ್ನಲ್ಲಿ 7 ಕೋತಿಗಳನ್ನ ದಿಗ್ಬಂಧನೆ ಮಾಡ್ತಾರೆ ಮೇಡಮ್. ದಿಗ್ಬಂಧನೆ ಅಂದರೆ ನಿಮಗೆ ಗೊತ್ತಿಲ್ಲ. ಹಾಂ, ಸೊ ಆ ದಿಗ್ಬಂಧನೆ ಮಾಡಿಬಿಟ್ಟು 7 ಕೋತಿಗಳನ್ನ ಮಧ್ಯದಲ್ಲಿ ಹನುಮಂತರಾಯ ಮೂರ್ತಿ ಕೆತ್ತನೆ ಮಾಡ್ತಾರೆ. ಸೊ ಹನುಮಂತರಾಯ ಜೀವನ ಪರರಿ ಅಲ್ಲೇ ಇರ್ತಾನೆ ಮೇಡಮ್. ಸೊ ಆ ಜಾಗದಿಂದ ಬೇರೆ ಜಾಗಕ್ಕೆ ಹೋಗೋಕ್ಕೆ ಚಾನ್ಸಸ್ ಇರೋದಿಲ್ಲ.
ಸೊ ಹಾಗಾಗಿ ಅದಕ್ಕೆ ಯಂತ್ರೋಧಾರಕ ಅಂತಂದು ಕರೀತಾರೆ. ತುಂಬ ಪವರ್ಫುಲ್ ಆದ ದೇವಸ್ಥಾನ ಮೇಡಮ್ ಅದು. ಸೊ ಅಲ್ಲಿ ಏನನ್ನ ಅವ್ರ ಮನಸ್ಸೊಳಗಡೆ ಏನನ್ನ ಅನ್ಕೊಂಡ್ರೆ ಸಕ್ಸಸ್ ಆಗ್ತಂತ ಒಂದು ಪ್ಲೇಸ್ ಅದು ಯಂತ್ರೋಧಾರಕ. ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರೋದು ಮೇಡಮ್ ಅದು. ಸೊ ಅಲ್ಲಿ ಶನಿವಾರ ಬಂದ್ಬಿಟ್ರೆ ತುಂಬ ರಶ್ ಇರುತ್ತೆ ಅದು ದೇವಸ್ಥಾನ ಒಳಗಡೆ. ಸೊ ನೀವೆಲ್ಲ ಕಡೆ ನೋಡಿರ್ತೀರ ಮೇಡಮ್, ರಾಮ ಲಕ್ಷ್ಮಣ ಸೀತೆ. ಸೊ ರಾಮನ ಪಕ್ಕದಲ್ಲಿ ಹನುಮಂತರಾಯನ, ಇಲ್ಲಿ ರಾಮನ ಪಕ್ಕದಲ್ಲಿ ಸುಗ್ರೀವರು ಇದ್ದಾರೆ. ಸೊ ವಾಲಿ ಸುಗ್ರೀವ ಫೈಟ್ ಆಡ್ತಿದ್ರು ಮೇಡಮ್. ಸೊ ಸುಗ್ರೀವನ ವೈಫ್ ತಗೊಂಡೋಗಿ ವಾಲಿ ವಾಲಿ ಕಿಲ್ದಲ್ಲಿ ಇಟ್ಟಿರ್ತಾನೆ. ಸೊ ವಾಲಿಗೆ ಸುಗ್ರೀವ ವಾಲಿ ಫೈಟ್ಗೆ ಈ ಬೆಟ್ಟ ಇದೆಯಲ್ಲ ಮೇಡಮ್, ಈ ಬೆಟ್ಟದ ಮೇಲೆ ಫೈಟ್ ಆಡ್ತಾರೆ. ಅಂದರೆ ಇದೆಲ್ಲ ಕಿಷ್ಕಿಂದ ಏರಿಯಾ ಬರುತ್ತೆ. ಸೊ ವಾಲಿ ಸುಗ್ರೀವನ ತುಂಬ ಬಡಿತಿರ್ತಾನೆ. ಸೊ ಅವರು ಅಣ್ಣ ತಮ್ಮಂದ್ರು ಮೇಡಮ್ ಇಬ್ಬರು. ಸೊ ಸುಗ್ರೀವ್ ಹೋಗಿ ಆ ಪರ್ವತದಲ್ಲಿ, ಮಾತಂಗ ಪರ್ವತ ಇದೆಯಲ್ಲ ಮೇಡಮ್, ಅದರಲ್ಲಿ ಬಚ್ಚಿಡ್ಕೊತಾನೆ. ಸೊ ಅಲ್ಲಿಂದ ಹೋಗ್ಲಿಕ್ಕೆ ಚಾನ್ಸಸ್, ಇಲ್ಲಿಗೆ ಬರಲಿಕ್ಕೆ ಚಾನ್ಸಸ್ ಇರೋದಿಲ್ಲ, ಯಾಕಂದರೆ ವಾಲಿ ಇರ್ತಾನಲ್ಲ ಮೇಡಮ್. ಸೊ ಹಾಗಾಗಿ ಏನು ಮಾಡ್ತಾನೆ, ಸುಗ್ರೀವ ಹೋಗಿ ರಾಮನ ಹತ್ರ ಸುಳ್ಳು ಹೇಳ್ತಾನೆ. ಏನಂತ ಸುಳ್ಳು ಹೇಳ್ತಾನೆ, ನಿನ್ನ ಸೀತೆ ಮಾತೆನ ವಾಲಿ ತಗೊಂಡೋಗಿ ವಾಲಿ ಕಿಲ್ದಲ್ಲಿ ಇಟ್ಟಿದ್ದಾನೆ ಅಂತಂದು ಹೇಳ್ತಾನೆ. ಆ್ಯಕ್ಚುಲಿ ತಗೊಂಡು ಹೋಗಿರೋದು ಸುಗ್ರೀವನ ವೈಫ್ನ. ಸೊ ರಾಮನ ವೈಫ್ನ ಅಂತಂದು ಹೇಳ್ತಾನೆ. ಓ, ರಾಮನ ನನ್ನ ವೈಫ್ನ ತಗೊಂಡೋಗಿದ್ದಾನೆ ಅಂತಂದು ರಾಮ ಏನು ಮಾಡ್ತಾನೆ, ರಿವರ್ ಆ ಪಕ್ಕದಲ್ಲಿ ಅಲ್ಲಿ ಚಿಂತಾಮಣಿ ಅಂತ ಇದೆ ಮೇಡಮ್. ಸೊ ಅಲ್ಲಿ ನಿಂತ್ಕೊಂಡು ವಾಲಿಗೆ ಬಾಣ ಬಿಡ್ತಾನೆ. ಸೊ ಬಾಣ ಬಿಟ್ಟಾಗ ವಾಲಿನ ಜೀವ ಇರುತ್ತಲ್ಲ ಮೇಡಮ್, ಇದರಲ್ಲಿ ಇರುತ್ತೆ ಈ ಕಾಲಲ್ಲಿ ಅವನ ಜೀವ ಸರ್. ಅವನು ಸತ್ತು ಹೋದಾಗ ಮೇಡಮ್, ಸೊ ಅವನ ರಕ್ತ ಇರುತ್ತಲ್ಲ ಮಾತಂಗ ಋಷಿಗೆ ಬೀಳುತ್ತೆ ಬಂದು. ಅವಾಗ ಮಾತಂಗ ಋಷಿ ಅವನಿಗೆ ಏನಂತ ಶಾಪ ಕೊಡ್ತಾರೆ, ಸೊ ನಾನು ಇಲ್ಲಿ ತಪಸ್ಸು ಮಾಡ್ತಿದ್ದೆ, ನಿನ್ನ ರಕ್ತ ಬಂದು ನನಗೆ ಸಿಡಿದಿದೆ, ಸೊ ನನ್ನ ತಪಸ್ಸು ನೀನು ಭಂಗ ಮಾಡಿದೆಯಾ, ನಿನಗೆ ಶಾಪ ಆಗ್ತೀನಿ ಅಂತ ಶಾಪ ಹಾಕ್ಬಿಡ್ತಾರೆ. ಸೊ ಹಾಗಾಗಿ ವಾಲಿ ಆ ಪರ್ವತಕ್ಕೆ ಹೋಗ್ತಿದ್ದಲ್ಲ ಮೇಡಮ್. ಸೊ ಸುಗ್ರೀವರು ಹೋಗಿ ಅದರಲ್ಲಿರ್ತಾರೆ. ಸೊ ಸುಗ್ರೀವ ಸಹಾಯಕ್ಕೆ ಮುಂಚೆ ರಾಮನ ಹತ್ರ ಏನು ಹೇಳಿರ್ತಾನೆ, ರಾಮ ನನಗೆ ಎದಕ್ಕೆ ಹೊಡೆದಿ ನೀನು ಅಂತಂದು ಕೇಳ್ತಾನೆ. ನನ್ನ ವೈಫ್ನ ನೀನು ತಗೊಂಡೋಗಿ ವಾಲಿ ನಿನ್ನ ಕೇವದಲ್ಲಿ ಇಟ್ಟಿದೀಯಾ ಅಂತಂದು ಹೇಳ್ತಾನೆ. ಇಲ್ಲ, ಸುಗ್ರೀವ ಹೇಳೋದು ನಿನ್ನ ತಕ್ಕ ಸುಳ್ಳು ಹೇಳಿದ್ದಾನೆ, ನಾನು ನಿನ್ನ ವೈಫ್ನೇ ನಾನು ನೋಡಿಲ್ಲ ತಗೊಂಡೋಗಿಲ್ಲ ಅಂತ. ಆಯಿತು, ನಿನಗೆ ನಾನು ಸಹಾಯಕ್ಕೆ ಬಿಡೋದಿಲ್ಲ ಅಂತಂದು ಬದುಕ್ಸಕ್ಕೆ ಹೋಗ್ತಾನೆ. ಬೇಡ, ಸೊ ನನ್ನ ಸಾವು ನಿನ್ನ ಕೈಯಲ್ಲಿದೆ, ನನಗಿಲ್ಲೇ ನಿನ್ನಿಂದನೇ ಸಂಭ್ರಮ ಆಗಲಿ ಅಂತಂತಂದು. ಸೊ ಏನು ಮಾಡ್ತಾನೆ ರಾಮ, ನನಗೆ ಒಂದೇ ಮಾತು ಕೇಳ್ತೀನಿ, ಸೊ ನನಗೆ ಮಣ್ಣಿನ ಮ್ಯಾಗಡೆ ಸುಡಬೇಡ, ನಿನ್ನ ಬಾಣದಿಂದ ನನ್ನ ಸುಡು, ಅಂದರೆ ನಿನ್ನ ಬಾಣ ಬಿಡ್ತಾನೆ. ಆ ಬಾಣದಿಂದ ರಾಮ ಆಯ್ತು ಅಂದ್ಬಿಟ್ಟು ಬಾಣ ಬಿಟ್ಬಿಟ್ಟು ಬಾಣದ ಮ್ಯಾಗಡೆ ಹಾಕ್ಬಿಟ್ಟು ಬಾಣಿನ ಸುಡ್ತಾರೆ. ಸೊ ಆ ಪ್ಲೇಸ್ ಮಾಡ್ತಿರೋದು. ಸೊ ನಿಮಗೆ ಇಲ್ಲಿ ಚಿಕ್ಕ ಚಿಕ್ಕ ಹೋಲ್ಸ್ ಕಾಣಿಸುತ್ತೆ ಅಲ್ಲಿ. ಸೊ ಆ ಚಿಕ್ಕ ಚಿಕ್ಕ ಹೋಲ್ಸ್ ಅಂದರೆ, ಸೊ ಆ ಟೈಮ್ನಲ್ಲೆಲ್ಲ ಮಿಷಿನ್ಸ್ಗಳು ಯಾವುದು ಯೂಸ್ ಮಾಡ್ತಿದ್ದಿಲ್ಲ. ಸೊ ಅದರಲ್ಲಿ ಕಟ್ಟಿಗೆ ಇಡ್ತಿದ್ರು ಮೇಡಮ್. ಫಸ್ಟು ಕಟ್ಟಿಗೆ ಇಟ್ಟು ನೀರು ಹಾಕಿದ ನಂತರ ನೀರಿನಿಂದ ಕಟ್ಟಿಗೆ ಎಕ್ಸ್ಪೆಂಡ್ ಆಗುತ್ತೆ ಸರ್, ಅಂದರೆ ದಪ್ಪ ಆಗುತ್ತೆ. ಸೊ ಅದರಲ್ಲಿ ಕಲ್ಲು ಹೊಡೆದು ಹೋಗೋದು, ಆ ಕಲ್ಲನ್ನು ತಗೊಂಡು ಹೋಗ್ಬಿಟ್ಟು ಆ ಥರ ಮಂಟಪಗಳಿಗೆಲ್ಲ ಪಿಲ್ಲರ್ಸ್ ಯೂಸ್ ಮಾಡೋದು ಅವಾಗೆಲ್ಲ. ಸೊ ನಿಮಗೆ ಇಲ್ಲಿ ಕಾಣಿಸುತ್ತೆ ಸೂರ್ಯನಾರಾಯಣ ದೇವಸ್ಥಾನ. ಸೂರ್ಯನಾರಾಯಣ ದೇವಸ್ಥಾನ ಅಂತಂದರೆ ಇಲ್ಲಿ ಆ ಟೈಮ್ನಲ್ಲೆಲ್ಲ ಸಾಧುಗಳು ಎಲ್ಲ ಮೆಡಿಟೇಷನ್ ಮಾಡಿ ಮತ್ತು ಈ ಪಕ್ಕ ಬಂದುಬಿಟ್ಟು ಸೂರ್ಯನಾರಾಯಣ ಪೂಜೆ ಮಾಡೋರು ಸರ್ ಇಲ್ಲಿ. ಸೊ ಸೂರ್ಯನಾರಾಯಣ ಅಂದರೆ ಏಳು ತಳಗಡೆ ಏಳು ಕುದುರೆಗಳಿರುತ್ತೆ, ಹಿಂದೆ ಸ್ಕ್ವೇರ್ ಇರುತ್ತೆ, ಮಧ್ಯದಲ್ಲಿ ಸೂರ್ಯನಾರಾಯಣ ಇರ್ತಾರೆ. ಸೊ ನಾವು ಹಿಂದೂ ಜನ ಯಾವ ಥರ ಇರ್ತಾರೆ ಅಂದರೆ ಮೇಡಮ್, ಎಲ್ಲಿ ಮೂರ್ತಿಗಳು ಒಡೆದೋಗುತ್ತೆ ಸೊ ಎಲ್ಲಿ ಮುಕ್ಕಾಗುತ್ತೆ ಅಲ್ಲಿ ಪೂಜೆ ನಡೆಯೋದಿಲ್ಲ ಸರ್. ಸೊ ಇದರಲ್ಲಿ ಲಾಸ್ಟ್ ಇಯರ್ ನೀರಿನಿಂದ ಮೂರ್ತಿ ಒಡೆದೋಗಿದೆ ಮೇಡಮ್, ಸೊ ಹಾಗಾಗಿ ಪೂಜೆ ಸ್ಟಾಪ್ ಮಾಡಿದ್ದಾರೆ ಲಾಸ್ಟ್ ಇಯರ್. ಹಾಂ ಮೇಡಮ್, ನೀರಿನಿಂದ ಲಾಸ್ಟ್ ಇಯರ್ ಬಿಫೋರ್ ಏನಿದೆಯಲ್ಲ ಮೇಡಮ್, ಇಲ್ಲೆಲ್ಲ ಪೂಜೆ ನಡೀತಿತ್ತು ಮೇಡಮ್.